ಈ ಕೆಳಗೆ ಕೊಟ್ಟಿರುವಂತಹ ನಿರ್ದೇಶಾಂಕ ಬಿಂದುಗಳನ್ನು ಗಮನಿಸಿ ಇದು ಪ್ಯಾಟ್ರನ್ ಎ ಮತ್ತು ಪ್ಯಾಟರ್ನ್ ಬಿ ನನ್ನ ಆರು ನಿರ್ದೇಶಾಂಕ ಬಿಂದುಗಳಾಗಿದ್ದಾವೆ ಪ್ಯಾಟರ್ನ್ ಎ ಮೊದಲನೇ ಲೈನ್ ಮೊದಲನೇ ಪದ ಪ್ಯಾಟರ್ನ್ ಎ ಅನ್ನ ಸೂಚಿಸುತ್ತೆ ಎರಡನೇದು ಪ್ಯಾಟರ್ನ್ ಬಿ ಅನ್ನು ಸೂಚಿಸುತ್ತೆ ಈ ಒಂದು ನಿರ್ದೇಶಾಂಕ ಬಿಂದುಗಳು ಈ ಕೊಟ್ಟಿರ್ತಕ್ಕಂಥ ಏನು ಬಲಭಾಗದಲ್ಲಿರ್ತಕ್ಕಂಥ ಒಂದು ಹೇಳಿಕೆಗಳಿಗೆ ಸರಿ ಹೊಂದುತ್ತಾ ಅನ್ನೋದನ್ನು ಚೆಕ್ ಮಾಡಿ ಈಗ ಪ್ಯಾಟರ್ನ್ ಎನ ಮೊದಲನೇ ಪದ ಒಂದು ಅದನ್ನು ಗುರುತಿಸ್ಕೋತಾ ಇದ್ದೀನಿ ಪ್ಯಾಟ್ರನ್ ಏನೇ ಮೊದಲನೇ ಪದ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಇದನ್ನು ಗಮನಿಸ್ಕೊಂಡಾಗ ನಮಗೇನಾಗತ್ತೆ ಇಲ್ಲಿ ಗುಣಾಕಾರ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಮೊದಲನೇ ಪದ ಮತ್ತು ಎರಡನೇ ಪದವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನಾವು ನೋಡಿದಾಗ ಒಂದು ಎರಡಲಿ ಎರಡು ಎರಡು ಎರಡುಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಎಂಟು ಎರಡಲಿ ಹದಿನಾರು ನೋಡಿ ಇದೇ ಥರ ನಾವು ಮಾಡ್ತಾ ಹೋದರೆ ಅಂದರೆ ಪ್ಯಾಟ್ರನ್ ಎ ಪ್ರತಿ ಮುಂದಿನ ಪದ ಪಡಿಬೇಕಾದ್ರೆ ಒಂದು ಸ್ಥಿರಾಂಕದಿಂದ ನಾವು ಗುಣಿಸ್ಕೊಂಡಿದ್ದೀವಿ ಆ ಸ್ಥಿರಾಂಕ ಯಾವುದಪ್ಪ ಅಂದರೆ ಎರಡು ಈಗ ನೆಕ್ಸ್ಟ್ ಪ್ಯಾಟರ್ನ್ ಅನ್ನು ತೆಗೆದುಕೊಳ್ಳೋಣ ಪ್ರತಿ ಪದ ಮೂರಿದೆ ನೋಡಿ ಮೂರು 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 ಅಂದರೆ ಯಾವುದನ್ನು ಕೂಡ್ಕೊಂಡಾಗ ಅಥವಾ ಗುಣಿಸ್ಕೊಂಡಾಗ ವ್ಯತ್ಯಾಸ ಆಗಲ್ಲ ಅಂದರೆ ಈಗ ಸೊನ್ನೆಯನ್ನು ಕೂಡ್ಕೊಂಡಾಗ ಅದು ವ್ಯತ್ಯಾಸ ಆಗೋಲ್ಲ ಒಂದರಿಂದ ಗುಣಿಸ್ಕೊಂಡಾಗ ಅದು ವ್ಯತ್ಯಾಸ ಆಗಲ್ಲ ಈಗ ಸೊನ್ನೆಯನ್ನು ಕೂಡ್ಕೊಳ್ತಾ ಇದ್ದೀವಿ ಮುಂದಿನ ಪದ ಅದು ಸೇಮ್ ಇರುತ್ತೆ ಆದರೆ ಒಂದು ಕಡೆ ಗುಣಿಸ್ಕೊಂಡು ಇನ್ನೊಂದು ಕಡೆ ಕೂಡ್ಕೊಳ್ಳೋದಕ್ಕೆ ಬರೋದಿಲ್ಲ ಎರಡೂ ಗುಣಾಕಾರ ತೆಗೆದುಕೊಂಡಾಗ ಅದು ಒಂದರಿಂದ ತೆಗೆದುಕೊಳ್ಳಿ ಮೂರು ಒಂದ್ಲ ಮೂರು 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 ನೋಡಿ ಒಂದನ್ನು ಸ್ಥಿರಾಂಕವಾಗಿ ಗುಣಿಸ್ಕೊಂಡ್ಬಿಟ್ಟಿದ್ದಾವೆ ಗುಣಿಸ್ಕೊಂಡಾಗ ನಮಗೆ ಪ್ಯಾಟರ್ನ್ ಬಿ ಬಂದಿದೆ ಪ್ಯಾಟರ್ನ್ ಬಿನ ಆರು ನಂಬರ್ಗೆ ಬಂದಿದೆ ಈಗ ಮೊದಲನೇ ನೋಡೋಣ ಪ್ಯಾಟರ್ನ್ ಎ ಒಂದು ಸ್ಥಿರಾಂಕ ದಿಂದ ಗುಣಿಸಿಕೊಂಡಾಗ ಮುಂದಿನ ಪದ ನಮಗೆ ಸಿಗುತ್ತೆ ಅಂತ ಹೇಳಿದಾನೆ ಈಗ ಪ್ಯಾಟರ್ನ್ ಏನ ಮುಂದಿನ ಪದ ಬರಬೇಕು ಅಂದರೆ ಒಂದು ಸ್ಥಿರಾಂಕದಿಂದ ಗುಣಿಸ್ಕೊಳ್ಬೇಕು ಗುಣಿಸ್ಕೊಳ್ತಾ ಇದೀವಿ ನೋಡಿ ಇಲ್ಲಿ ಎರಡರಿಂದ ಗುಣಿಸ್ಕೊಳ್ತಾ ಇದ್ದೀವಿ ಎರಡರಿಂದ ಗುಣಿಸ್ಕೊಂಡಾಗ ನಮಗೆ ಮುಂದಿನ ಪದ ಬರುತ್ತೆ ಅದರಿಂದ ಇದು ಸರಿ ಇದೆ ಪ್ಯಾಟರ್ನ್ ಎ ಅಂದರೆ ಎರಡನೇ ಹೇಳಿಕೆ ತಗೊಳ್ಳಿ ಎರಡನೇ ಹೇಳಿಕೆಯಲ್ಲಿ ಏನಪ್ಪಾ ಅಂದರೆ ಮುಂದಿನ ಪದ ಐವತ್ತೆರಡು ಕಮ್ಮ ಮೂರು ಬರುತ್ತೆ ಅಂತ ಈಗ ಮುಂದಿನ ಪದವನ್ನು ತೆಗೆದುಕೊಳ್ಳೋಣ ಎರಡರಿಂದ ಗುಣಿಸ್ಕೊಳ್ಳೋಣ ಮೂವತ್ತೆರಡು ಎರಡು ಅರವತ್ನಾಲ್ಕು ಮೂರು ಒಂದ್ಲ ಮೂರು ಈ ಕಡೆಯಿಂದ ತೆಗೆದುಕೊಂಡಾಗ ಮೂರು ಒಂದ್ಲ ಮೂರು ಅವಾಗ ಏನಾಗುತ್ತೆ ಮುಂದಿನ ಪದ ಏನು ಬರುತ್ತಪ್ಪ ಅಂದರೆ ಅರವತ್ನಾಲ್ಕು ಕಾಮ ಮೂರು ಬರ್ತದೆ ಆದರೆ ಇರ್ತಕ್ಕಂಥದ್ದು ಐವತ್ತೆರಡು ಕಾಮ ಮೂರು ಇದು ತಪ್ಪಾಗಿದೆ ಇದನ್ನು ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ನಮಗೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಹೇಳ್ತಾರೆ ಇಫ್ ವಿ ಗ್ರಾಫ್ಡ್ ದ ಪೇರ್ಸ್ ದ ಪಾಯಿಂಟ್ಸ್ ವಿಲ್ ಬಿ ಆನ್ ದ ಸೇಮ್ ಲೈನ್ ಅಂತ ಸೊ ಅದರಿಂದ ನಾನು ಈಗ ಗ್ರಾಫನ್ನು ಹಾಕ್ತಾ ಇದ್ದೇನೆ ಗ್ರಾಫನ್ನು ಹಾಕಿ ಎಕ್ಸ್ ಅಕ್ಷ ವೈ ಅಕ್ಷನ ಗುರುತಿಸ್ಕೊತಾ ಇದ್ದೀನಿ ಇದು ಎಕ್ಸ್ ಅಕ್ಷ ಅದರಲ್ಲಿ ಪ್ಯಾಟರ್ನ್ ಎನ್ನು ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಇನ್ನೊಂದು ವೈ ಅಕ್ಷ ಪ್ಯಾಟ್ರನ್ ಅನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈಗ ಪ್ಯಾಟ್ರನ್ ಎನಲ್ಲಿ ಅಂದರೆ ಅಕ್ಷದ ಮೇಲೆ ಈ ಬಿಂದುಗಳನ್ನು ಗುರುತಿಸ್ಕೋಬೇಕು ಅಕ್ಷದ ಮೇಲೆ ಗುರುತಿಸ್ಕೊಳ್ಬೇಕಾಗಿರೋದ್ರಿಂದ ಫಸ್ಟು ದೊಡ್ಡ ಬಿಂದು ಮೂವತ್ತೆರಡು ಅದರ ಅರ್ಧ ಎಷ್ಟಪ್ಪ ಅಂದರೆ ಹದಿನಾರು ಅದರ ಅರ್ಧ ಎಂಟು ಅದರ ಅರ್ಧ ನಾಲ್ಕು ಅದರ ಅರ್ಧ ಎರಡು ಅದರ ಅರ್ಧ ಒಂದು ಯಾಕೆಂದರೆ ಅರ್ಧ ಯಾಕೆ ಹೇಳಿದ್ವಿ ಅಂದರೆ ಪ್ರತಿಯೊಂದು ಪದವನ್ನು ಎರಡರಿಂದ ಎರಡರಿಂದ ಗುಣಿಸ್ಕೊಂಡು ಹೋಗಿದ್ದೀವಿ ಅದರಿಂದ ಅದು ಬರ್ತಾ ಬರ್ತಾ ಎರಡರಿಂದ ಎರಡರಿಂದ ಡಿವೈಡ್ ಮಾಡ್ಕೊಂಡು ಬಂದರೆ ನಮ್ಗೆ ಸಿಗತ್ತೆ ಈಗ ವೈ ಅಲ್ಲಿ ಪ್ರತಿ ಪದ ಮೂರು ಮೂರು ಮೂರನ್ನು ಗುರ್ತಿಸಿಕೊಂಡ್ರೆ ಸಾಕಾಗ್ತದೆ ನಮಗೆ ಆಮೇಲೆ ಈಗ ಪಾಯಿಂಟನ್ನು ಗುರುತಿಸ್ಕೊಳ್ಳೋಣ ಒಂದು ಮೂರು ಎರಡು ಮೂರು ನಾಲ್ಕು ಮೂರು ಎಂಟು ಮೂರು ಅದೇ ರೀತಿ ಹದಿನಾರು ಮೂರು ಹದಿನಾರು ಹದಿನಾರು ಹತ್ರ ಮೂರು ಹದಿನಾರು ಹತ್ರ ಮೂರು ತೆಗೆದುಕೊಳ್ತಾ ಇದ್ದೀವಿ ಹದಿನಾರು ಹತ್ರ ಮೂರನ್ನು ಗುರುತಿಸ್ಕೊತಾ ಇದ್ದೀವಿ ನೆಕ್ಸ್ಟ್ ಮೂವತ್ತೆರಡು ಹತ್ರ ಮೂರು ಈಗ ಇವೆಲ್ಲವನ್ನು ಸೇರಿಸ್ಬಿಡೋಣ ಇವೆಲ್ಲವನ್ನು ಸೇರಿಸಿದಾಗ ನಮಗೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಇದೊಂದು ಸರಳ ರೇಖೆ ಬರುತ್ತೆ ಯಾಕಂದರೆ ಮೂರು ಒಂದೇ ಇದರಲ್ಲಿ ಹೋಗಿರೋದ್ರಿಂದ ಮೂರು 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 ಅಂತಾಗ ಅದು ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ ಅಂದರೆ ಎಕ್ಸಾಕ್ಸಿಸ್ಗೆ ಒಂದು ಪ್ಯಾರಲಲ್ಲಾಗಿರ್ತಕ್ಕಂಥ ಅಂದರೆ ಪ್ಯಾಟ್ರನ್ ಹೇಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಒಂದು ಸ್ಟ್ರೈಟ್ ಲೈನ್ ಆಯಿತು ಅದರಿಂದ ಈ ಒಂದು ಮೂರನೇ ಹೇಳಿಕೆ ಸರಿ ಇದೆ ಇನ್ನು ನಾಲ್ಕನೇ ಹೇಳಿಕೆಯನ್ನು ತೆಗೆದುಕೊಂಡಾಗ ಪ್ಯಾಟ್ರನ್ ಬಿ ಯನ್ನು ಪಡಿಬೇಕು ಅಂದರೆ ನಾವು ಒಂದು ಸ್ಥಿರಾಂಕದಿಂದ ಗುಣಿಸ್ಕೊಳ್ಬೇಕು ಪ್ರತಿ ಪದವನ್ನು ಅಂತ ಹೇಳಿದೀವಿ ಇಲ್ಲಿ ಪ್ಯಾಟರ್ನ್ ಎ ನೋಡಿ ಒಂದರಿಂದ ಗುಣಿಸ್ಕೊಳ್ತಾ ಹೋಗಿದೀವಿ ನಮಗೆ ಬಂದಿದೆ ಒಂದರಿಂದ ಗುಣಿಸ್ಕೊಂಡಿದ್ದೀವಿ ಮುಂದಿನ ಪದ ಬಂದಿದೆ ಮತ್ತೆ ಒಂದರಿಂದ ಗುಣಿಸಿದೀವಿ ಮುಂದಿನ ಪದ ಬಂದಿದೆ ಮತ್ತೆ ಒಂದರಿಂದ ಗುಣಿಸಿವಿ ಮುಂದಿನ ಪದ ಬಂದಿದೆ ಅಂದರೆ ಈ ಹೇಳಿಕೆಯೂ ಸರಿ ಇದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಮೂರು ಹೇಳಿಕೆಗಳು ಈ ಒಂದು ಪ್ಯಾಟ್ರನ್ಗೆ ಸರಿ ಹೊಂದುತ್ತೆ ಒಂದು ಹೇಳಿಕೆ ಈ ಒಂದು ಪ್ಯಾಟ್ರನ್ಗೆ ಸರಿ ಹೊಂದೋದಿಲ್ಲ